ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ ದೀಪಾವಳಿ ಅವ್ರು ಮಾಡಿದ್ದಾರೆ ಗೆಲ್ತಾನೆ ಇದ್ದಾರೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಆ ಪಕ್ಷದಲ್ಲಿ ಯಾಕಂದ್ರೆ ಭ್ರಷ್ಟ ರಾಜಕಾರಣಿ ಅವ್ರ ಪಕ್ಷದಲ್ಲಿ ಅವ್ರಿಗೆ ಟಿಕೆಟ್ ಕೊಡದಿರೆ ಅಂತ ಹಾಚಿಕೆ ಹಾಕಿದ್ದಾರೆ ಬಿಜೆಪಿ ಹೇಳಂಗೇ ಇಲ್ಲ ಅವ್ರು ಬರೋದೇ ಇಲ್ಲ ಒಳ್ಳೆ ಜನನಾಯಕರು ಅವರು 15 ವರ್ಷದಿಂದ ನೋಡ್ತಾ ಇದ್ದೀರಿ ಲಿಂಬಾವಳಿ ಅವ್ರು ಮಾಡಿದ್ದಾರೆ ಗೆಲ್ತಾನೆ ಇದ್ದಾರೆ ಅವ್ರಿಗೆ ಈ ವರ್ಷ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಆ ಪಕ್ಷದಲ್ಲಿ ಏನು ಕೊಟ್ಟಿಲ್ಲ ಯಾಕಂದ್ರೆ ಭ್ರಷ್ಟ ರಾಜಕಾರಣಿ ಅವ್ರ ಪಕ್ಷದಲ್ಲಿ ಅವ್ರಿಗೆ ಟಿಕೆಟ್ ಕೊಡದಿರೆ ಅಂತ ಹಾಚಿಕೆ ಹಾಕಿದ್ದಾರೆ 2 ಕೋಟಿ ಉದ್ಯೋಗ ಯಾಕೆ ಕೊಟ್ಟಿಲ್ಲ ಅಂದ್ರೆ ಪಕೋಡ ಮಾರಬೇಕಂತೆ ಅವ್ರ ಸರ್ಕಾರ ನಮಗೆ ಬೇಕಾಗಿಲ್ಲ ಈ ಸಲ ಸಿದ್ದರಾಮಯ್ಯ ಸಿಎಂ ಆಗ್ತಾನೆ ಈ ವಾರ್ಡ್ ನಲ್ಲಿ ಏನನ ಅಭಿವೃದ್ಧಿ ಮಾಡಿದ್ರೆ ಸೀಟ್ ಹಾಕಿ ಕೊಡ್ತಾ ಇರಲಿಲ್ಲ ಇದರಲ್ಲಿ ಅರವಿಂದ ಲಿಂಬಾವಳಿ ಅವರು ಮಂತ್ರಿ ಆದ್ರು ಕೆಲಸಕ್ಕೆ ಮಾಡಿಸಿದ್ರು ಇವರು ಬೇಜಾನ್ ಲೂಟಿ ಸರ್ಕಾರ ಅದರಿಂದ ನಾವು ಈ ಸಲ ನಮ್ಮ ಪರಿವರ್ತನೆ ಮಾಡಬೇಕು ನಮ್ಮ ಮಾದಪುರ ಕ್ಷೇತ್ರದಲ್ಲಿ ಹೊಸ ಅಭ್ಯರ್ಥಿ ಬರಬೇಕು ನಮ್ಮ ನಾಗೇಶ್ ಅಣ್ಣವರು ಸ್ಥಳೀಯರಾಗಿದ್ದಾರೆ ಅವ್ರನ್ನ ಗೆಲ್ಲಿಸ್ಕೊಟ್ರೆ ಅವ್ರು ಪ್ರತಿ ಮನೆ ಮನೆಗೂ ಊರಿಗೂರಿಗೂ ಓಡಾಡಿ ಅವ್ರ ಕಾರ್ಯಗಳು ಮಾಡ್ತಾರೆ ನಮ್ಗೆ ಒಳ್ಳೆ ನಮ್ಮ ಊರುಗಳಿಗೆ ನಮ್ಮ ಜನಗಳಿಗೆ ನಮ್ಮ ಯುವಕರಿಗೆ ಒಳ್ಳೆ ಮುಂದೆ ದಾರಿ ತೋರಿಸ್ತಾರೆ ಬಿಜೆಪಿ ಹೇಳಂಗೇ ಇಲ್ಲ ಅವ್ರು ಬರೋದೇ ಇಲ್ಲ ಸಾರಿ ಎಂಎಲ್ಎಗೆ ಟಿಕೆಟ್ ಕೊಟ್ಟಿಲ್ಲ ಹಾಲಿ ಎಂಎಲ್ಎಗೆ ಮೂರು ಸಲ ಗೆದ್ದಿದ್ದಾರೆ ಅವ್ರಿಗೆ ಕೊಟ್ಟಿಲ್ಲ ಅವ್ರಿಗೆ ಅವ್ರು ತಗೊಂಬರ ತಾಕತ್ತಿಲ್ಲ ಯಾಕೆ ಹೇಳಿ ಭ್ರಷ್ಟಾಚಾರ ಸರ್ಕಾರ ಅದು ಸೊ ಅದರಿಂದ ಅವ್ರು ಬರೋದೇ ಇಲ್ಲ ಅವ್ರದ್ದು ಅಲೇನೂ ಇಲ್ಲ ಯಾವ ಥರದ್ದು ಇಲ್ಲ 25-30 ಸಾವಿರ ಮತಗಳು ಲೀಡಿಂದ ಗೆಲ್ಲಿಸ್ತೀರಿ ನಾವು ಬಹುಮತದಿಂದ ಗೆಲ್ತೀರಿ ನಾವು ನಮ್ಮ ಹೆಸರು ಮುಖೇಶ್ ಅನ್ಬಿಟ್ಟು ಇವತ್ತು 15 ವರ್ಷದ ಹಿಂದೆ ಅವ್ರ ಸರ್ಕಾರ 15 ವರ್ಷದಿಂದ ಆಡಳಿತ ನಿರ್ವಹಿಸುತ್ತೆ ಕರ್ನಾಟಕದಲ್ಲಿ 15 ವರ್ಷದ ಹಿಂದೆ ಹೇಳಿರೋ ಮಾತು ಯುವಕರಿಗೆಲ್ಲ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದ್ರು 2 ಕೋಟಿ ಉದ್ಯೋಗ ಕೊಡ್ತೀನಿ ಯುವಕರಿಗೆಲ್ಲ ಇವತ್ತಿನ ದಿವಸ 2 ಕೋಟಿ ಉದ್ಯೋಗ ಯಾಕೆ ಕೊಟ್ಟಿಲ್ಲ ಅಂದ್ರೆ ಪಕೋಡ ಮಾರ್ಬೇಕಂತೆ ಪಕೋಡ ಮಾರೋಕೆ ಹೋಗ್ಬೇಕಂತೆ ಯುವಕರು ಪಕೋಡ ಮಾಡಿದ್ರೆ 2 ವರ್ಷಕ್ಕೆ 2 ಕೋಟಿ ಆಗ್ತದಂತೆ ಆ ತರ ಹೇಳ್ತಾರೆ ಅವ್ರ ಸರ್ಕಾರ ಅವ್ರ ಸರ್ಕಾರ ನಮ್ಗೆ ಬೇಕಾಗಿಲ್ಲ ಈ ಸಲ ಸಿದ್ದರಾಮಯ್ಯ ಸಿಎಂ ಆಗ್ತಾನೆ ಈ ವಾರ್ಡಲ್ಲಿ ಅಗ್ದೂರ್ ವಾರ್ಡಲ್ಲಿ ನಮ್ಮ ಹೆಚ್ ನಾಗೇಶ್ ಅಣ್ಣವ್ರು ಗೆಲ್ತಾರೆ ಅಭಿ ಒಂದು 30,000 ಓಟಲ್ಲಿ ಲೀಡಲ್ಲಿ ನಾವು ಗೆಲ್ಸ್ಕೊಂಬರ್ತೀರಿ ಯುವಕರೆಲ್ಲ ನೋಡ್ಬೋದು ಎಷ್ಟು ಜನ ಇರ್ಬೋದು ಯುವಕರು ಇವತ್ತು ಯುವಕರು ಪಕ್ಷ ಇದು ಯುವಕರೇ ಆಗಿರ್ಬೋದು ಅಳುಬ್ರಾಗಿರ್ಬೋದು ಪ್ರತಿಯೊಬ್ಬರು ಕಾಂಗ್ರೆಸ್ಗೆ ಹಾಕೋದು ಅವರು ಅಭಿವೃದ್ಧಿ ಮಾಡಿದ್ರೆ ಈ ಕ್ಷೇತ್ರದಲ್ಲಿ ಯಾಕೆ ಅವ್ರಿಗೆ ಸೀಟ್ ಕೊಡ್ತಾ ಇರಲಿಲ್ಲ ಅವರು ಈ ಕ್ಷೇತ್ರದಲ್ಲಿ ಈ ವಾರ್ಡ್ನಲ್ಲಿ ಏನಾರು ಅಭಿವೃದ್ಧಿ ಮಾಡಿದ್ರೆ ಸೀಟ್ ಯಾಕೆ ಕೊಡ್ತಾ ಇರಲಿಲ್ಲ ಸೀಟ್ ಕೊಡ್ಬೋದಾಗಿತ್ತಲ್ಲ ಅದಕ್ಕೆ ಅವ್ರಿಗೆ ಸೀಟ್ ಕೊಟ್ಟಿಲ್ಲ ಎಚ್ ನಾಗೇಶ್ ಅಣ್ಣ ಅವ್ರು ಗೆಲ್ತಾರೆ 100% 200% ಗೆಲ್ತಾರೆ ಈ ಸಲ ಕಾಂಗ್ರೆಸ್ ಬರೋದಂತೂ ಖಂಡಿತ ಜೈ ಕಾಂಗ್ರೆಸ್ 100% ಸರ್ 100% 200% ನಮ್ಗೆ ನಂಬಿಕೆ ಇದೆ ಅದಕ್ಕೋಸ್ಕರ ನಮ್ಗೆ ನಂಬಿಕೆ ಇದೆ ಸರ್ ನಮ್ಗೆ ಯಾರು ಏನು ಹೇಳ್ಕೊಟ್ಟಿಲ್ಲ ಏನು ಹೇಳಿಲ್ಲ 100% ಅವ್ರ ಅಧಿಕಾರಕ್ಕೆ ಬರ್ತಾರೆ 2,600 ಕೋಟಿ ಬಿಡುಗಡೆ ಆಗಿರೋದು 2,600 ಕೋಟಿ ಬಿಡುಗಡೆ ಆಗಿರೋದು ಆ ದುಡ್ಡಲ್ಲಿ ಅರವಿಂದ ಲಿಂಬಾವಳಿ ಅವರು ಮಂತ್ರಿ ಆದ್ರು ಕೆಲಸಕ್ಕೆ ಮಾಡಿಸಿದ್ರು ಇಲ್ಲ ಅಂತ ಹೇಳಿಲ್ಲ ಸಿದ್ದರಾಮಯ್ಯನವರು ಅನುದಾನ ಬಿಡುಗಡೆ ಮಾಡಿರೋದ್ರಿಂದ ಇವರು ಬೇಜಾನ್ ಲೂಟಿ ಸರ್ಕಾರ ಲೂಟಿ ಮಾಡಿದ್ದಾರೆ ಅದರಿಂದ ಅವ್ರಿಗೆ ಸೀಟ್ ಕೊಡ್ತೀರಾ ಅವರು ಅವರ ಅಲ್ಲಿರೋಂಥ ಮಂತ್ರಿಗೆ ಸೀಟ್ ಕೊಡ್ತೀರಾ ಈ ಥರ ಭ್ರಷ್ಟ ಮುಖ್ಯಮಂತ್ರಿನ ಮನೆಯಲ್ಲಿ ಕುಂಡ್ರಿಸಿರೋದು ಅದಕ್ಕೋಸ್ಕರ ಎಂತಿ ಕೊಟ್ಟಿದ್ದಾರೆ ನಮ್ಮ ಹೆಚ್ ನಾಗೇಶ್ ಅವರು ಗೆಲ್ಲೇ ಗೆಲ್ತಾರೋ ಇದು ಕಡ ಖಂಡಿತ